ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಸೀರೆಗೆ ಫಾಲ್ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬರೀ ಸೀರೆಗೆ ಫಾಲ್ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತಾ ಇಲ್ಲ, ಅದ್ರ ಜೊತೆ ಕೆಲವೊಂದು ಟೆಕ್ನಿಕ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಅನ್ನ ಹೇಳ್ತಾ ಇದ್ದೀನಿ. ಈ ಟಿಪ್ಸ್ ಟ್ರಿಕ್ಸ್ ಮತ್ತೆ ಟೆಕ್ನಿಕ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ನೀವು ತುಂಬಾ ಈಸಿಯಾಗಿ ಆರಾಮವಾಗಿ ಸೀರೆಗೆ ಫಾಲ್ ಅನ್ನ ಹಚ್ಚಬಹುದು. ಹಾಗೆ ಈ ಫಾಲ್ ಫ್ಯೂಚರ್ ನಲ್ಲಿ ಕೂಡ ತುಂಬಾ ಚೆನ್ನಾಗಿ ಸೀರೆಗೆ ಸೆಟ್ ಆಗುತ್ತೆ. ನೀವು ಸೀರೆ ವಾಶ್ ಮಾಡಿದ್ರು ಕೂಡ ಅದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ವಿಡಿಯೋ ನೋಡೋದ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ವಿಡಿಯೋ ಅಪ್ಲೋಡ್ ಆದ ಮೇಲೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ನಡೀರಿ ನೋಡೋಣ. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಸೀರೆಗೆ ಫಾಲ್ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಫಸ್ಟ್ ಪಾಯಿಂಟ್ ಅಂದ್ರೆ ಯಾವಾಗ್ಲೂ ಫಾಲ್ ಅನ್ನ ಚಾಯ್ಸ್ ಮಾಡುವಾಗ ಕೆಳಗಿನ ದಡಿ ಕಲರ್ ಯಾವ್ದು ಇದೆ ಆ ಕಲರ್ದ ಸೀರೆ ಫಾಲ್ ಅನ್ನ ತರಬೇಕು. ಈಗ ನೀವು ಇಲ್ಲಿ ನೋಡಬಹುದು, ನನ್ನ ಸೀರೆ ಕಂಪ್ಲೀಟ್ಲಿ ಪಿಂಕ್ ಇದೆ, ಆಮೇಲೆ ಇಲ್ಲಿ ಗೋಲ್ಡನ್ ಕಲರ್ ಕೆಳಗಡೆ ದಡಿ ಇದೆ, ಬಟ್ ಜಾಸ್ತಿಯಾಗಿ ಪಿಂಕ್ ಶೆಡ್ ಬಂದಿದೆ, ಹೀಗಾಗಿ ನಾನು ಪಿಂಕ್ ಫಾಲ್ ಅನ್ನ ತಂದಿದ್ದೀನಿ. ತುಂಬಾ ಸಲ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ಸೀರೆ ಇದ್ದಾಗ ಕೆಳಗಡೆ ದಡಿ ಬೇರೆ ಇರುತ್ತೆ, ಅಂದ್ರೆ ಬೇರೆ ಕಲರ್ದ ಇರುತ್ತೆ, ಮೇಲುಗಡೆ ಬೇರೆ ಕಲರ್ ಇರುತ್ತೆ. ಸೊ ಕೆಳಗಡೆ ಯಾವ ಕಲರ್ ಬಂದಿದೆ ಆ ಫಾಲ್ ಅನ್ನ ನೀವು ಚೂಸ್ ಮಾಡಬಹುದು, ಅಂದ್ರೆ ಚೆನ್ನಾಗಿ ಅದು ಆ ಕಲರ್ ನಲ್ಲಿ ಮರ್ಜ್ ಆಗಿ ಸೀರೆ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಫಾಲ್ ಅನ್ನ ತಂದ ಮೇಲೆ ಫಾಲ್ ಅನ್ನ ಚೆನ್ನಾಗಿ ವಾಶ್ ಮಾಡಬೇಕು, ಆಮೇಲೆ ಫಾಲ್ ಅನ್ನ ಐರನ್ ಮಾಡಬೇಕು. ಈಗ ಆಲ್ರೆಡಿ ನಾನು ನನ್ನ ಫಾಲ್ ಅನ್ನ ವಾಶ್ ಮಾಡಿ ಐರನ್ ಮಾಡಿದ್ದೀನಿ. ಫಾಲ್ ಅನ್ನ ಹೇಗೆ ನಾವು ಸೀರೆ ಕಲರ್ ಅದ ಚಾಯ್ಸ್ ಅನ್ನ ಮಾಡ್ತೀವಿ, ಅದೇ ರೀತಿ ಫಾಲ್ ಯಾವ ಕಲರ್ ಅದ ಇದೆ ಅದೇ ಕಲರ್ ಅದ ಥ್ರೆಡ್ ಕೂಡ ನಾವು ಚಾಯ್ಸ್ ಮಾಡಬೇಕು. ಫಾಲ್ ಹಾಕ್ಲಿಕ್ಕೆ ಈ ರೀತಿ ನೀಡಲ್ ಅನ್ನ ಯೂಸ್ ಮಾಡಬೇಕು. ಈ ರೀತಿ ನೀಡಲ್ ನಿಮ್ಗೆ ಲೋಕಲ್ ಮಾರ್ಕೆಟ್ ನಲ್ಲಿ ಈಸಿಲಿ ಅವೈಲೇಬಲ್ ಇರುತ್ತೆ. ಸೊ ಬನ್ನಿ ಈಗ ಸೀರೆ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ನಂದ ಸೆರಗಿನ ಸೈಡ್ ಇದೆ. ಸೊ ಸೆರಗಿನ ಸೈಡ್ ಅನ್ನ ನಾನು ಆ ಕಡೆ ಬಿಡ್ತಾ ಇದ್ದೀನಿ. ಅಪೋಸಿಟ್ ಸೈಡ್ ದಿಂದ ನಾವು ಫಾಲ್ ಅನ್ನ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನಂದು ಅಪೋಸಿಟ್ ಸೈಡ್ ಇದೆ, ಅಂದ್ರೆ ಸೀರೆ ಸೆರಗಿನ ಸೆಕೆಂಡ್ ಎಂಡ್ ಇದೆ. ಇದು ನೋಡಿ ಫ್ರೆಂಡ್ಸ್, ರಾಂಗ್ ಸೈಡ್ ಇದೆ ಮತ್ತು ಇದು ಗುಡ್ ಸೈಡ್ ಇದೆ, ಅಂದ್ರೆ ಈ ಕಡೆ ಫ್ರಂಟ್ ಡಿಸೈನ್ ಬರ್ತಾ ಇದೆ ಮತ್ತೆ ಇದು ಒಳಗಿನ ಸೈಡ್ ಇದೆ. ಸೊ ಒಳಗಿನ ಸೈಡ್ ದಿಂದ ನಾನು ಈಗ ಫಾಲ್ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ನೋಡಿ, ಇದು ಕೆಳಗಿನ ಸೈಡ್ ಇದೆ, ಸೀರೆ ಕೆಳಗಿನ ಸೈಡ್. ಇಲ್ಲಿ ನೀವು ಈ ರೀತಿ ನಿಮ್ ಕೈದಿಂದ ಒಂದು ವಿಡ್ತ್ ಅನ್ನ ಅಳಿಬಹುದು, ಅಥವಾ ಒಂದು ಗೆಸಿಂಗ್ ಒಂದು 20 ಇಂಚ್ ವರೆಗೆ ನೀವು ಇಲ್ಲಿ ಗ್ಯಾಪ್ ಅನ್ನ ಬಿಟ್ಕೊಂಡು ಫಾಲ್ ಅನ್ನ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಈಗ ನಿಮ್ಗೆ ಪ್ರಶ್ನೆ ಬರ್ತಿರ್ಬಹುದು, ಈ ಗ್ಯಾಪ್ ಅನ್ನ ಯಾಕೆ ಬಿಡುದು ಅಂತ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಸೀರೆ ಉಡುವಾಗ ಫಸ್ಟ್ ನಮ್ದು ಲೇಯರ್ ಬರುತ್ತೆ ಸುತ್ತ ಮೇಲೆ, ಅದ್ರ ಮೇಲೆ ಸೆಕೆಂಡ್ ಲೇಯರ್ ಬರುತ್ತೆ. ಸೊ ಫಸ್ಟ್ ಲೇಯರ್ಗೆ ಆಟೋಮ್ಯಾಟಿಕ್ಲಿ ಸೆಕೆಂಡ್ ಲೇಯರ್ ಸಪೋರ್ಟ್ ಸಿಗುತ್ತೆ. ಸೊ ಹೀಗಾಗಿ ಇಲ್ಲಿ ನೆಸೆಸಿಟಿ ಇರೋದಿಲ್ಲ. ಸೊ ಇಷ್ಟು ನೀವು ಬಿಟ್ರೆ ಪರವಾಗಿಲ್ಲ, ಬಟ್ ಕೆಲವೊಂದು ಸೀರೆ ತುಂಬಾನೇ ಡೆಲಿಕೇಟ್ ಇರುತ್ತೆ, ಅದರಲ್ಲಿ ತುಂಬಾ ವರ್ಕ್ ಇರುತ್ತೆ, ತುಂಬಾ ಜರಿ ಥ್ರೆಡ್ ಇರುತ್ತೆ, ಆಗ ನೀವು ಡೈರೆಕ್ಟ್ಲಿ ಇಲ್ಲಿಂದ ಫಾಲ್ ಅನ್ನ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ನಾವು ತುಂಬಾ ಸಲ ಕಾಲ್ನಲ್ಲಿ ಗೆಜ್ಜೆ ಹಾಕೋತೀವಿ ಅಥವಾ ಏನಾದ್ರೂ ನಾವು ಜ್ಯುವೆಲರಿ ಹಾಕೊಂಡಿರ್ತೀವಿ, ಸೊ ಅಲ್ಲಿ ನಮ್ದು ಸೀರೆ ನಡಿವಾಗ ಸಿಕ್ಕಾಕೊಂಡು ಅಲ್ಲಿದು ವರ್ಕ್ ಕೆಟ್ಟ ಹೋಗ್ಬಾರ್ದು ಅಂತ ನೀವು ಅಲ್ಲಿಂದ ಫಾಲ್ ಅನ್ನ ಹಚ್ಚಬಹುದು. ಬಟ್ ನಾರ್ಮಲ್ ಸೀರೆ ಇದ್ರೆ ನೀವು ಈ ರೀತಿ ಫಸ್ಟ್ ಆಫ್ ಆಲ್ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಫಾಲ್ ಅನ್ನ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಸೆಕೆಂಡ್ ಕ್ವೆಶನ್ ನಿಮ್ಗೆ ಬರ್ತಿರ್ಬಹುದು, ಫಾಲ್ ಅನ್ನ ಯಾಕೆ ವಾಶ್ ಮಾಡಿ ಐರನ್ ಮಾಡ್ಬೇಕು ಅಂತ. ಫಾಲ್ ಅನ್ನು ನೀವು ವಾಶ್ ಮಾಡಲ್ದೆ ಐರನ್ ಮಾಡಲ್ದೆ ಹಾಗೆ ಹಚ್ಚಿದ್ರೆ ಹಚ್ಚುವಾಗ ತುಂಬಾ ಈಸಿ ಅನ್ಸುತ್ತೆ, ಏನು ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಸೀರೆ ವಾಶ್ ಆದ ಮೇಲೆ ಇದು ಕಾಟನ್ ಬಟ್ಟೆ ಇರುತ್ತೆ, ಹೀಗಾಗಿ ಅದು ಅಟ್ಟಿಸುತ್ತೆ, ಅಟ್ಟಿಸಿ ಆಮೇಲೆ ಒಂಥರ ಮುದ್ದೆ ಆಗಿ ಆವಾಗ ನಿಮ್ ಫಾಲ್ ಒಂಥರ ಮುದ್ದೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಂಕಲ್ಸ್ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಆಗ್ಬಾರ್ದು ಅಂತ ನೀವು ಫಾಲ್ ಹಚ್ಚೋದ್ಕಿಂತ ಮುಂಚೆನೆ ಅದನ್ನು ವಾಶ್ ಮಾಡಿ ಐರನ್ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನು ಫಾಲ್ ಅನ್ನ ಈ ರೀತಿ ಸೆಟ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತಾ ಇದ್ದೀನಿ, ಮೊದಲಿನ ತುದಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಫೋಲ್ಡ್ ಮಾಡಿ ಇಲ್ಲಿ ಕೆಳಗಿನ ಸೈಡ್ ನಾನು ಒಂದು ಸಿಂಪಲ್ ಮಷೀನ್ ಸ್ಟ್ರೇಟ್ ಸ್ಟಿಚ್ ಅನ್ನ ಫಸ್ಟ್ ಆಫ್ ಆಲ್ ಹಾಕೊಳ್ತಾ ಇದ್ದೀನಿ. ತುಂಬಾ ಜನರಿಗೆ ಮಷೀನ್ ಸ್ಟಿಚಿಂಗ್ ಕೆಳಗಡೆ ನಡಿವಾಗ ಕಾಲಿಗೆ ತೆರೆಯುತ್ತೆ ಅಂತ ಕೂಡ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ಪ್ರಾಬ್ಲಮ್ ಆಗ್ತಾ ಇದ್ರೆ ನೀವು ಕೈದಿಂದ ಕೈ ಬಲ್ಗೆನ್ನ ಕೂಡ ಸಿಂಪ್ಲಿ ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕಬಹುದು. ಹಾಗೆ ನಿಮ್ಗೆ ಸ್ಟ್ರೇಟ್ ಸ್ಟಿಚ್ ಬೇಡ ಅಂದ್ರೆ ನೀವು ಪೀಕೋ ಅಂದ್ರೆ ಜಿಗ್ಜಾಗ್ ಸ್ಟಿಚ್ ಕೂಡ ಹಾಕೋಬಹುದು.
ಯಾರ ಹತ್ರ ಪಿಕೋ ಮಷಿನ್ ಇಲ್ಲ ಅವರು ಸಿಂಪ್ಲಿ ಮಷಿನ್ ದಿಂದ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕಬಹುದು. ಈಗ ನಾನು ಈ ವಿಡಿಯೋನಲ್ಲಿ ಸಿಂಪಲ್ ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಕೆಳಗಡೆ ನಾನು ಈ ರೀತಿ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ಸ್ಟ್ರೇಟ್ ಸ್ಟಿಚ್ ಹಾಕುವಾಗ ಇಲ್ಲಿ ಬಟ್ಟೆನ ಈ ರೀತಿ ಸೀರೆ ಮೇಲಗಡೆ ಫಾಲ್ ಈ ರೀತಿ ಸ್ಟ್ರೇಟ್ ಆಗಿ ಹಿಡಿಬೇಕು. ಫಾಲ್ ಈ ರೀತಿ ಅಥವಾ ಈ ರೀತಿ ಹಿಡಿಬಾರ್ದು, ಚೆನ್ನಾಗಿ ಸ್ಟ್ರೇಟ್ ಆಗಿ ಹಿಡಿಬೇಕು. ಹೀಗಾಗಿ ಸ್ಟ್ರೇಟ್ ಸ್ಟಿಚಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ಪೂರ್ತಿ ಕೆಳಗಡೆ ಫಾಲ್ ಮುಗಿವರೆಗೆ ನಾವು ಸ್ಟ್ರೇಟ್ ಸ್ಟಿಚಿಂಗ್ ಅನ್ನ ಹಾಕೋಬೇಕು. ಹಾಗೆ ನೀವು ಈ ರೀತಿ ಇಲ್ಲಿ ಮುಂದಗಡೆ ಕೈ ಹಿಡಿದು ಚೆನ್ನಾಗಿ ಈ ರೀತಿ ಹಿಡಿದ್ರೆ ಕೂಡ ಸ್ಟ್ರೇಟ್ ಸ್ಟಿಚಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ಫಾಲ್ ಮುಗಿತಾ ಬಂದಿದೆ. ಸೊ ಮುಗಿ ಎಲ್ಲಿ ಎಂಡ್ ಆಗ್ಲಿಕ್ಕೆ ಬರುತ್ತೆ, ಸ್ಟಾರ್ಟಿಂಗ್ ನಲ್ಲಿ ಯಾವ ರೀತಿ ಫೋಲ್ಡ್ ಮಾಡಿದ್ವಿ ಅದೇ ರೀತಿ ನಾನು ಇಲ್ಲಿ ಕೂಡ ಮತ್ತೊಂದು ಒಳಗಡೆ ಈ ರೀತಿ ಫೋಲ್ಡ್ ಮಾಡಿ ಈ ಸ್ಟಿಚಿಂಗ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಫಾಲ್ ಲೆಂತ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಮುಂದ್ಗಡೆ ನಾವು ಫಾಲ್ ಅನ್ನ ಹಚ್ಚೋದಿಲ್ಲ, ಬಿಕಾಸ್ ಇಲ್ಲಿ ಸೀರೆ ಸೆರಗುನ್ನ ನಾವು ಮಾಡ್ತೀವಿ. ಸೊ ಇಲ್ಲಿ ಫಾಲ್ ಹಚ್ಚೋ ನೆಸೆಸಿಟಿ ಬರೋದಿಲ್ಲ. ಸೊ ಹೀಗಾಗಿ ಫಾಲ್ ಸ್ಟಿಚ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಸೊ ಈಗ ನಾವು ಮೇಲ್ಗಡೆ ಹೇಗೆ ಫಾಲ್ ಅನ್ನ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್, ಸೈಡ್ ಓಪನ್ ಇದೆ, ಮೇಲ್ಗಡೆ ಓಪನ್ ಇದೆ. ಸೊ ಈ ಎರಡು ಸೈಡ್ ಅನ್ನ ನಾನು ಕೈವಲ್ಗೆ ಹಾಕ್ತಾ ಇದ್ದೀನಿ. ಕೈವಲ್ಗೆ ಹಾಕಬೇಕಾದ್ರೂ ಕೂಡ ನಾನು ಸ್ಟ್ರೇಟ್ ಸಿಂಪಲ್ ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ಆದ್ರೆ ಕೆಳಗಡೆ ಸೂಜಿ ಇನ್ಸರ್ಟ್ ಮಾಡಿ ಮೇಲ್ಗಡೆ ತಗೊಳ್ಳುವಾಗ ತುಂಬಾ ಚಿಕ್ಕ ಗ್ಯಾಪ್ ಬಿಟ್ಕೊಂಡು ತಗೊಳ್ತಾ ಇದ್ದೀನಿ. ಸೊ ದಟ್ ಇಲ್ಲಿ ಫ್ರಂಟ್ ಸೈಡ್ ಜಾಸ್ತಿ ದಾರ ಕಾಣಬಾರ್ದು ಹಾಗೆ. ಸೊ ನೋಡಿ ಫ್ರೆಂಡ್ಸ್, ಇದೇ ರೀತಿ ತಗೊಳ್ತಾ ಇದ್ದೀನಿ. ಆಮೇಲೆ ನಾನು ನಿಡಲ್ ಅಲ್ಲಿ ಎರಡು ಎಳೆ ದಾರನ ತಗೊಂಡಿದ್ದೀನಿ. ಸೊ ಇದೇ ರೀತಿ ನಾನು ಸ್ಟಿಚ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೀರೆ ಇಡುವಾಗ ಕೆಳಗಡೆ ಸ್ಟ್ರೇಟ್ ಬೇಸ್ ಸಪೋರ್ಟ್ ಅನ್ನ ಇಟ್ಕೊಂಡು ಇಡಿ, ಅಥವಾ ನೀವು ಟೇಬಲ್ ಅಥವಾ ಮನೆಯಲ್ಲಿ ಇರುವ ಮಣಿ ಈ ರೀತಿ ಕೂಡ ಬೇಸ್ ಅಂತ ಕೆಳಗಡೆ ಯೂಸ್ ಮಾಡಬಹುದು ಸೀರೆ ಇಟ್ಕೊಳ್ಳಿಕ್ಕೆ. ಸೊ ನೋಡಿ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ದಾರ, ಫ್ರಂಟ್ ಸೈಡ್ ನೋಡಿದ್ರೆ ಈ ರೀತಿ ಕಾಣುತ್ತೆ. ಸೊ ಸೇಮ್ ಕಲರ್ ಥ್ರೆಡ್ ಅನ್ನ ನಾವು ಯೂಸ್ ಮಾಡಿದ್ರೆ ಅದು ಜಾಸ್ತಿ ಕೆಳಗಡೆ ಎದ್ದು ಕಾಣೋದಿಲ್ಲ. ಸೊ ಇದೇ ರೀತಿ ನಾನು ಹಾಕ್ತಾ ಇದ್ದೀನಿ. ಇವಾಗ ಇನ್ನೂ ಒಂದು ಆಪ್ಷನ್ ಅಂದ್ರೆ ನೀವು ಇಲ್ಲಿ ಹೇಮಿಂಗ್ ಕೂಡ ಮಾಡಬಹುದು. ಹೇಮಿಂಗ್ ಅಂದ್ರೆ ಕ್ರಾಸ್ ನಲ್ಲಿ ಸ್ಟಿಚ್ ಬರುತ್ತೆ. ಹೇಮಿಂಗ್ ಮಾಡಿದ್ರೆ ಏನಾಗುತ್ತೆ ಫ್ರೆಂಡ್ಸ್, ತುಂಬಾ ಸಲ ಸೀರೆ ವಾಶ್ ಮಾಡಿದ ಮೇಲೆ ಅಲ್ಲಿ ನೀರು ಕುತ್ಕೊಂಡು ಫಾಲ್ ವಜ್ಜಿ ಆಗಿ ಒಂಥರ ರಿಂಕಲ್ಸ್ ಬೀಳುತ್ತೆ, ಮತ್ತೆ ಇದು ಕೆಳಗಿನ ಪಾರ್ಟ್ ಒಂದ್ ಸ್ವಲ್ಪ ವಜ್ಜಿ ವಜ್ಜಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಸ್ಟ್ರೇಟ್ ಸ್ಟಿಚ್ ಹಾಕಿದಾಗ ಇದರಲ್ಲಿ ನೀರು ಸ್ಟೋರ್ ಆಗೋದಿಲ್ಲ, ಥ್ರೆಡ್ ಹಸಿ ಆಗೊಂಡು ನೀರು ಸ್ಟೋರ್ ಆಗಿ ಈ ಪಾರ್ಟ್ ವಜ್ಜಿ ಆಗೋದಿಲ್ಲ. ಸೊ ಈ ರೀತಿ ಸ್ಟ್ರೇಟ್ ಸ್ಟಿಚಿಂಗ್ ಹೇಮಿಂಗ್ಕ್ಕಿಂತ ಜಾಸ್ತಿ ಒಳ್ಳೇದು ಫಾಲ್ ಹಚ್ಚಲಿಕ್ಕೆ. ಆದರೂ ನಿಮಗೆ ಇಷ್ಟ ಇದ್ರೆ ನೀವು ಹೇಮಿಂಗ್ ಕೂಡ ಮಾಡಬಹುದು. ಸೊ ಇದೇ ರೀತಿ ನಾನು ಸ್ಟಿಚ್ ಅನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೇಲುಗಡೆ ಕೂಡ ಇದೇ ಸ್ಟಿಚ್ ಅನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಈ ಸ್ಟಿಚ್ ಹಾಕುವಾಗ ಈ ಫಾಲ್ ಬಟ್ಟೆ ಅಥವಾ ಸೀರೆ ಮುದ್ದಿ ಮಾಡಬಾರ್ದು, ಸ್ಟ್ರೇಟ್ ಆಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಬೇಕು. ಸೊ ಆಗಿ ನಾವು ಫಾಲ್ ಅನ್ನ ಐರನ್ ಮಾಡ್ಕೋತೀವಿ. ಸೊ ದಟ್ ಅದು ಚೆನ್ನಾಗಿ ಸ್ಟ್ರೇಟ್ ಆಗಿ ಕೂಡುತ್ತೆ, ಸ್ಟಿಚ್ ಹಾಕುವಾಗ ತೊಂದರೆ ಆಗೋದಿಲ್ಲ.
ಸ್ಟಿಚ್ ಆದ್ಮೇಲೆ ನೀವು ಈ ರೀತಿ ಒಂದ್ ಸ್ವಲ್ಪ ನೀಟಾಗಿ ಮಾಡಬಹುದು ಕೈಯಿಂದ. ಸೊ ಇದೇ ಟೆಕ್ನಿಕ್ ಇದೆ ಫ್ರೆಂಡ್ಸ್, ಫಾಲ್ ಹಾಕ್ಲಿಕ್ಕೆ ತುಂಬಾ ಈಸಿ ಅದೇ. ಆರಾಮವಾಗಿ ಕೈಯಿಂದ ತುಂಬಾ ಈಸಿಯಾಗಿ ನೀವು ಫಾಲ್ ಅನ್ನ ಸೀರೆಗೆ ಸ್ಟಿಚ್ ಮಾಡಬಹುದು. ಸೊ ಈಗ ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಸ್ಟಿಚಿಂಗ್ ಅನ್ನ ಸೈಡ್ ಹೊಲಿಗೆನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಹಾಕ್ತಾ ಇದ್ದೀನಿ, ಸೇಮ್ ಅದೇ ಸ್ಟ್ರೇಟ್ ಸ್ಟಿಚಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಗಲೇ ಹೇಳಿದ ಪ್ರಕಾರ ನೀವು ಇಲ್ಲಿ ಹೆಮಿಂಗ್ ಕೂಡ ಮಾಡಬಹುದು, ಬಟ್ ಹೆಮಿಂಗ್ ಮಾಡಿದ್ರೆ ಏನ್ ತೊಂದರೆ ಆಗ್ತಾ ಇದೆ ಅಂತ ಅದು ಕೂಡ ಹೇಳಿದ್ದೀನಿ. ಸೊ ಆದ್ರೂ ನಿಮ್ಗೆ ಇಷ್ಟ ಇದ್ರೆ ನೀವು ಹೆಮಿಂಗ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದೇ ಸ್ಟಿಚ್ ಅನ್ನ ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟಿಚಿಂಗ್ ನೋಡಿ ಫ್ರೆಂಡ್ಸ್, ಒಂದು ವಿಡ್ತ್ ಒಂದು ಸ್ವಲ್ಪ ಗ್ಯಾಪ್ ವರ್ಗೆ ಬಂದ ಮೇಲೆ ನಾನು ಇನ್ನೂ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಆಮೇಲೆ ಈ ಸ್ಟಿಚ್ ಅನ್ನ ಲಾಕ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಲಾಕ್ ಮಾಡುದಂದ್ರೆ, ಇವಾಗ ನೋಡಿ ಈ ರೀತಿ ಸ್ಟ್ರೇಟ್ ಸ್ಟಿಚಿಂಗ್ ಹಾಕಿದಾಗ ತುಂಬಾ ಸಲ ನಾನು ಆಗ್ಲೇ ಕೂಡ ಹೇಳಿದ್ದೀನಿ, ನಾವು ಕಾಲ್ನಲ್ಲಿ ಗೆಜ್ಜೆ ಹಾಕೋತೀವಿ ಅಥವಾ ಏನಾದ್ರೂ ಜ್ಯುವೆಲರೀಸ್ ಹಾಕೊಂಡಿರ್ತೀವಿ, ಆಗ ಆ ಜ್ಯುವೆಲರಿನಲ್ಲಿ ನಮ್ದು ಒಂದು ಎಳಿ ಕೂಡ ಸಿಕ್ಕಿದ್ರೆ, ಈ ರೀತಿ ಒಂದು ಎಳಿ ಸಿಕ್ಕಿದ್ರೆ ಇದನ್ನು ನಾವು ಈ ರೀತಿ ತೆಗೆದ್ರೆ ಎಲ್ಲಾ ಕಂಟಿನ್ಯೂಸ್ ಇರೋದ್ರಿಂದ ಎಲ್ಲಾ ಎಳಿ ಬಿಚ್ಚ ಬೀಳುತ್ತೆ. ಸೊ ಹಾಗೆ ಆಗ್ಬಾರ್ದು ಅಂತ ಸ್ವಲ್ಪ ಈ ರೀತಿ ಸ್ಟಿಚ್ ಆದ್ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಹೇಗೆ ಮಾಡುದಂದ್ರೆ ತುಂಬಾ ಈಸಿ ಇದೆ. ಈಗ ನೋಡಿ ನಾನು ಈ ಡೈರೆಕ್ಷನ್ ನಲ್ಲಿ ಸ್ಟ್ರೇಟ್ ಸ್ಟಿಚಿಂಗ್ ಅನ್ನ ಹಾಕ್ತಾ ಇದ್ದೆ. ಈಗ ಲಾಕ್ ಮಾಡುದು ಅಂದ ನಾನು ಮುಂದಗಡೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದೇ ಸ್ಟಿಚ್ ಅನ್ನ ಈ ರೀತಿ ತಗೊಳ್ತಾ ಇದ್ದೀನಿ. ನೋಡಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ತಗೋತಾ ಇದ್ದೀನಿ ಸೂಜೆ. ಸೊ ಇದು ಅಂದ್ರೆ ಲಾಕ್ ಮಾಡುದು. ಮತ್ತೆ ಆಸ್ ಇಟ್ ಈಸ್ ನಾವು ಸೇಮ್ ಡೈರೆಕ್ಷನ್ ಅಲ್ಲಿ ಮತ್ತೆ ಸ್ಟಿಚ್ ಹಾಕೋದು. ಸೊ ಈ ರೀತಿ ಒಂದ್ ಸ್ವಲ್ಪ ಗ್ಯಾಪ್ ಆದ್ಮೇಲೆ ಮತ್ತೆ ಲಾಕ್ ಮಾಡಿ, ಒಂದ್ ಸ್ವಲ್ಪ ಆದ್ಮೇಲೆ ಮತ್ತೆ ಲಾಕ್ ಮಾಡಿ, ಈ ರೀತಿ ಲಾಕ್ ಮಾಡ್ತಾ ಹೋದ್ರೆ ನಿಮ್ ಫಾಲ್ ತುಂಬಾ ಚೆನ್ನಾಗಿ ನೀಟಾಗಿ ಕುಂದಿರುತ್ತೆ. ಸೀರೆ ಒಂದ್ ಸ್ವಲ್ಪ ಕೂಡ ಫಾಲ್ ದಿಂದ ಸರಿಯೋದಿಲ್ಲ, ಮತ್ತೆ ತುಂಬಾ ಚೆನ್ನಾಗಿ ನೀಟಾಗಿ ಅನ್ಸುತ್ತೆ. ಮತ್ತೆ ಜ್ಯುವೆಲರೀಸ್ ನಲ್ಲಿ ಕೂಡ ಅದು ಸಿಕ್ಕಾಕೊಂಡು ಎಳೆ ಬಿಚ್ಚೋದಿಲ್ಲ. ಸೊ ಇದೇ ರೀತಿ ನಾನು ಸ್ಟಿಚ್ ಅನ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ತೋರಿಸಿದ ಸಿಂಪಲ್ ಟೆಕ್ನಿಕ್ ತರ ನಾನು ಕಂಪ್ಲೀಟ್ ಸ್ಟಿಚ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಈ ಫಾಲ್ ಹಚ್ಚೋದನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಸಿಂಪ್ಲಿ ಈ ರೀತಿ ನೆಡಲ್ ಅನ್ನ ಚುಚ್ಚಿ ಒಂದು ಸಿಂಪಲ್ ಗಂಟನ್ನು ಹಾಕ್ತಾ ಇದ್ದೀನಿ. ಉಳಿದಿದ್ದ ದಾರನ ನಾನು ಕಟ್ ಮಾಡಿದ್ದೀನಿ. ಸೊ ನೋಡಿ ಈ ರೀತಿ ತುಂಬಾ ನೀಟಾಗಿ ಫಾಲ್ ಎಲ್ಲ ಕಡೆ ಸೆಟ್ ಆಗಿದೆ. ಸೊ ಕೆಲವೊಂದು ಸಾರಿ ನಿಮ್ಗೆ ಪ್ರಶ್ನೆ ಬರಬಹುದು, ನಡುವೆ ದಾರ ಮುಗಿದಂದ್ರೆ ಏನ್ ಮಾಡುದು? ಇಲ್ಲಿ ನಿಮ್ಗೆ ಒಂದು ಸಿಂಪಲ್ ನಾಟ್ ಕಾಣ್ತಾ ಇದೆ, ನಡುವೆ ದಾರ ಮುಗಿದ್ರೆ ಮತ್ತೆ ದಾರನ ಎರಡು ಎಳೆ ನಿಡಲ್ನಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳಿ. ಒಂದು ಕೆಳಗಡೆ ಒಂದು ಗಂಟನ್ನ ಹಾಕಿ ಸೇಮ್ ಮತ್ತೆ ಸ್ಟಿಚ್ ಅನ್ನ ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ದಾರ ಅಟ್ಯಾಚ್ ಮಾಡಿದ್ದು ಕಾಣಿಸ್ಬಹುದು. ಇದೇ ರೀತಿ ನಾನು ಪೂರ್ತಿ ಸಾರಿಗೆ ಈ ರೀತಿ ಫಾಲ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ತುಂಬಾ ಈಸಿಯಾಗಿ ನೀವು ಈ ರೀತಿ ಸೀರೆಗೆ ಫಾಲ್ ಅನ್ನ ಹಚ್ಚಬಹುದು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳಿ. ಈ ರೀತಿ ಫಾಲ್ ಅನ್ನ ಹಚ್ಚೋದು ಖಂಡಿತ ಮನೇಲಿ ಟ್ರೈ ಮಾಡಿ, ಮತ್ತೆ ನಿಮ್ ಕಮೆಂಟ್ಸ್ ಅನ್ನ ನನ್ಗೆ ಖಂಡಿತ ತಿಳಿಸಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.